ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಿನ್ಯಾಸ್ ಅಡುಗೆ ಮನೆ ಚಾನೆಲ್. ಹೇಗಿದ್ದೀರಾ? ನಾನು ಮಾರ್ನಿಂಗ್ ಇವತ್ತು ಬ್ರೇಕ್ಫಾಸ್ಟಲ್ಲಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಸೊ ಅದರ ಇಂಗ್ರೀಡಿಯೆಂಟ್ಸನ್ನೆಲ್ಲ ನೋಟ್ ಮಾಡ್ಕೊಳ್ಳಿ, ಏನೇನು ಸಾಮಗ್ರಿಗಳು ಬೇಕಾಗುತ್ತೆ ಅಂತ. ಇದು ನಮ್ಮ ಮ್ಯಾಂಗ್ಳೂರ್ ಕಡೆನೂ ಮಾಡ್ತಾರೆ, ನಿಮ್ಮ ಇಲ್ಲಿ ಬೆಂಗಳೂರು ಕಡೆನೂ ಮಾಡ್ತಾರೆ, ಎಲ್ಲ ಕಡೆನೂ ಜಾಸ್ತಿ ಮಾಡ್ತಾರೆ ಇದನ್ನ. ಸೊ ಇದು ರಾಗಿ ದೋಸೆ. ರಾಗಿ ದೋಸೆಗೆ ಬರೀ ರಾಗಿ, ನಾನು ಬರೀ ರಾಗಿ ಹಿಟ್ಟಲ್ಲಿ ಮಾಡ್ತಾ ಇಲ್ಲ, ಅದಕ್ಕೆ ಏನೇನು ಹಿಟ್ಟು ಸೇರಿಸಿದ್ದೀನಿ ಅಂತ ಹೇಳ್ತೀನಿ. ಮೊದಲಿಗೆ ರಾಗಿ ಹಿಟ್ಟು ನೀವು 2 ಕಪ್ ಹಾಕಿದರೆ, 1 ಕಪ್ಪು ಅಥವಾ ಸಾರಿ ಅದರದ್ದು 1/2 ಕಪ್ಪು ಇದು ಏನು ಅಕ್ಕಿ ಹಿಟ್ಟು ಹಾಕಬೇಕು. ಆಮೇಲೆ ರಾಗಿ ಹಿಟ್ಟು ಸ್ವಲ್ಪ ಜಾಸ್ತಿ ಹಾಕಿದ್ರೆ ಇನ್ನು ಅಕ್ಕಿ ಹಿಟ್ಟು ಕೂಡ ಅದರದ್ದು 1/2 ಭಾಗ ಹಾಕಿ, ಓಕೆ. ಆಮೇಲೆ ರವೆ ಒಂದು 1/2 ಕಪ್ ಹಾಕಿ. ರವೆಗೆ ಅಂದರೆ ರವೆ ಯಾಕೆ ಹಾಕೋದಂದ್ರೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ಅಂತ. ಬರೀ ರಾಗಿ ದೋಸೆ ತಿನ್ನೋಕೋದ್ರೆ ನಿಮಗೆ ಸ್ವಲ್ಪ ಮೆತ್ತಗೆ ಮೆತ್ತಗೆ ಆದಂಗಾಗುತ್ತೆ, ಮತ್ತು ರಾಗಿ ದೋಸೆನ ಇಮಿಡಿಯೇಟಾಗಿ ಮಾಡಿಬಿಟ್ಟು ತಿನ್ನೋ ಹಂಗೂ ಇರೋದಿಲ್ಲ. ಸೊ ಅದಕ್ಕೋಸ್ಕರ ರವೆ ಹಾಕಿದರೆ ಸ್ವಲ್ಪ ಕ್ರಿಸ್ಪಿ ಇರುತ್ತೆ, ನೀವೊಂದು 5-10 ನಿಮಿಷ ಬಿಟ್ಟು ತಿಂದ್ರೂ ಏನು ಅನ್ಸಲ್ಲ. ಮತ್ತೆ ಉಪ್ಪು. ಆಮೇಲೆ ಇದಕ್ಕೆ ಬೇರೆ ಏನು ಸೇರಿಸ್ತೀನಿ ಅಂತ ನಾನು ಹೇಳ್ತೀನಿ. ಸೊ ಇದರಲ್ಲಿ ರಾಗಿ ಹಿಟ್ಟು, ಅಕ್ಕಿ ಹಿಟ್ಟು, ಆಮೇಲೆ ರವೆ, ಮತ್ತೆ ಕೆಲವರು ಜೋಳದ ಹಿಟ್ಟನ್ನು ಆ್ಯಡ್ ಮಾಡ್ತಾರೆ. ಜೋಳದ ಹಿಟ್ಟು ಮಾಡಿದಾಗ ನಾನು ಟ್ರೈ ಮಾಡಿದ್ದೀನಿ, ಬಟ್ ಅದರಲ್ಲಿ ಜೋಳದ ಹಿಟ್ಟಿಂದನೇನು ಗೊತ್ತಿಲ್ಲ, ಸೊ ಅದು ದೋಸೆ ಒಡೆಯೋಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ನಾನು ಜೋಳದ ಹಿಟ್ಟು ಮಿಕ್ಸ್ ಮಾಡಲ್ಲ. ಆ್ಯಕ್ಚುಲಿ ಜೋಳದ ಹಿಟ್ಟು ಕೂಡ ಒಳ್ಳೇದು, ಇದು ಹೆಲ್ತಿಗೆ ಒಳ್ಳೇದು ಅಂತ ನಾವು, ಯಾಕಂದರೆ ಇವಾಗ ಬಿ ಶುಗರ್ ಅಂಥವರಿಗೆಲ್ಲ ಇರೋರಿಗೆಲ್ಲ ಇದು ಒಳ್ಳೇದು, ಹೆಲ್ತ್ ವೈಸ್ಗೆ ಅಂದರೆ ಹೆಲ್ತಿಗೆ ಒಳ್ಳೇದು ಅಂತ ಇದನ್ನು ಈ ರಾಗಿ ಹಿಟ್ಟು, ಆಮೇಲೆ ರವೆ, ಆಮೇಲೆ ಅಕ್ಕಿ ಹಿಟ್ಟು, ಆಮೇಲೆ ಉಪ್ಪು, ಓಕೆ. ನೀರಲ್ಲಿ ನಾನು ಏನು ಮಾಡಿದ್ದೆ, ರಾತ್ರಿನೇ ಇದನ್ನು ಬೆರೆಸ್ಬಿಟ್ಟು ಅಂದರೆ ಮಿಕ್ಸ್ ಮಾಡಿ ಹಿಟ್ಟನ್ನು ರೆಡಿ ಮಾಡಿಟ್ಬಿಟ್ಟಿದ್ದೀನಿ. ಯಾಕಂದರೆ ರಾತ್ರಿ ಹಿಟ್ಟು ಸ್ವಲ್ಪ ನೆನೆಯುತ್ತೆ, ಅದಕ್ಕೋಸ್ಕರ ನಾನು ಮಿಕ್ಸ್ ಇದರಲ್ಲಿ ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೆ. ಆಮೇಲೆ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ. ಇಂಗ್ರೀಡಿಯೆಂಟ್ಸ್ ಅಂತ ಏನಿಲ್ಲ, ಇದು ನಾವು ಹೆಚ್ಚಿರೋ ತರಕಾರಿಗಳು ಅಂದರೆ ಇದು ಈರುಳ್ಳಿ, ಆಮೇಲೆ ಕ್ಯಾರೆಟ್ ಅಂತ. ಸೊ ಒಂದು ಈರುಳ್ಳಿ ತಗೊಂಡಿದ್ದೀನಿ, ಚಿಕ್ಕದಾಗಿ ಹೆಚ್ಕೊಳ್ಳಿ ಈರುಳ್ಳಿನ. ಆಮೇಲೆ ಒಂದು ಕ್ಯಾರೆಟು, ಸ್ವಲ್ಪ ಕಾಯಿತುರಿ. ಕಾಯಿತುರಿ ನಾನು ಜಾಸ್ತಿ ಹಾಕಲ್ಲ, ಸ್ವಲ್ಪ ಹಾಕ್ತೀನಿ ಯಾಕಂದರೆ ಸ್ವಲ್ಪ ಟೇಸ್ಟ್ ಬರುತ್ತೆ ಕಾಯಿತುರಿ ಹಾಕಿದರೆ. ಆಮೇಲೆ ಕೊತ್ತಂಬರಿ ಸೊಪ್ಪು, ಹಸಿಮೆಣಸು ನಾನು ಉದ್ದಕ್ಕೆ ಹೆಚ್ಕೊಂಡ್ಬಿಟ್ಟಿದ್ದೀನಿ. ಉದ್ದಕ್ಕೆ ಹೆಚ್ಚಿರೋದು ಯಾಕಂದರೆ ಅದು ಚಿಕ್ಕದಾಗಿ ಹೆಚ್ಚಿಬಿಟ್ರೆ ಬಾಯಿಗೆ ಸಿಕ್ಕಿದ್ರೆ ಸ್ವಲ್ಪ ಖಾರ ಆಗಿಬಿಡುತ್ತೆ ಅಂತ, ನಮ್ಮನೆಯವರು ಯಾವಾಗಲೂ ಉದ್ದಕ್ಕೆ ಹೆಚ್ಚು ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ನಿಮಗೆ ಬೇಕು ಅಂದರೆ ಚಿಕ್ಕದಾಗಿ ಹೆಚ್ಕೋಬಹುದು. ಸೊ ಗೊತ್ತಾಯ್ತಲ್ಲ, ಇದರಲ್ಲಿ ಇಂಗ್ರೀಡಿಯೆಂಟ್ಸ್ ನೀವು ಬೇರೆ ಏನು ಆ್ಯಡ್ ಮಾಡುವಂಥದ್ದಿಲ್ಲ, ಬರೀ ವೆಜಿಟೇಬಲ್ಸಲ್ಲೇ ಕೂಡ ವೆಜಿಟೇಬಲ್ಸಲ್ಲೇ ಬೇಕಾಗುವಂಥ ಸಾಮಗ್ರಿಗಳು ಜಾಸ್ತಿ. ಇದಕ್ಕೆ ಇದರಲ್ಲಿರೋ ಇಂಗ್ರೀಡಿಯೆಂಟ್ಸನ್ನು ನಾನು ಹೇಳಿದ್ದೀನಿ, ಯಾಕಂದರೆ ಇದನ್ನು ನಾನು ರಾತ್ರಿ ರೆಡಿ ಮಾಡಿಟ್ಟಿರೋದ್ರಿಂದ ರಾಗಿ ಹಿಟ್ಟು, ಅಕ್ಕಿ ಹಿಟ್ಟು, ಆಮೇಲೆ ರವೆ, ಆಮೇಲೆ ರಾಗಿ ಹಿಟ್ಟು ಮಾತ್ರ ಜಾಸ್ತಿ ಹಾಕ್ಕೊಳ್ಳಿ, ಅಕ್ಕಿ ಹಿಟ್ಟು ಅದರ 1/2 ಭಾಗ, ರವೆ ಕೂಡ ಅದರ 1/2 ಭಾಗ, ಉಪ್ಪು, ಆಮೇಲೆ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಅದು ನೆಂದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ರಾತ್ರಿನೇ ರೆಡಿ ಮಾಡಿಟ್ಕೊಳ್ತೀನಿ. ಓಕೆ, ಇದಿಷ್ಟು ಇಂಗ್ರೀಡಿಯೆಂಟ್ಸು. ಗೊತ್ತಾಯ್ತಲ್ಲ, ಈರುಳ್ಳಿ, ಕ್ಯಾರೆಟ್, ಆಮೇಲೆ ಕ್ಯಾರೆಟನ್ನು ನೀವು ಕೆಲವು ಮಕ್ಕಳು ತಿನ್ನಲ್ಲ ಅಂತ ಹೇಳ್ಬಿಟ್ಟು ನಾವು ಅಂದರೆ ಮನೆಯಲ್ಲಿ ಕೆಲವೊಂದು ಮಕ್ಕಳು ಪಠ ಮಾಡ್ತಾರೆ, ಕ್ಯಾರೆಟ್ ಎಲ್ಲ ಇಷ್ಟ ಆಗಲ್ಲ ಅವರಿಗೆ, ಬಟ್ ಇದರಲ್ಲಿ ವಿಟಮಿನ್ಸ್ ಇರೋದ್ರಿಂದ ಕ್ಯಾರೆಟ್ ಕೂಡ ಒಳ್ಳೆಯದು. ಎಲ್ಲಾನು ಇದರಲ್ಲಿ ವಿಟಮಿನ್ಗಳು ಜಾಸ್ತಿ ಇರೋದು, ಈಗ ರಾಗಿಯಲ್ಲೂ ಇದೆ, ಆಮೇಲೆ ಇದರಲ್ಲೂ ಇದೆ ಅಲ್ವಾ. ಸೊ ಸ್ವಲ್ಪ ಕಾಯ್ತುರಿ, ನಿಮಗೆ ಇಷ್ಟ ಆದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಆಮೇಲೆ ಇದಕ್ಕೆ ಬೇಕಾದರೆ ಒಂಚೂರು ಹಿಟ್ಟಿಗೆ ಬೆಲ್ಲ ಹಾಕ್ಕೊಳ್ಳಿ, ಬೆಲ್ಲ ಬೇಡ ಅಂತಂದರೆ ನಾವು ಸ್ವಲ್ಪ ಎಲ್ಲದಕ್ಕೂ ಬೆಲ್ಲ ಸ್ವಲ್ಪ ಯೂಸ್ ಮಾಡ್ತೀವಿ. ಆಮೇಲೆ ಕೊತ್ತಂಬರಿ ಸೊಪ್ಪು, ಕೊತ್ತಂಬರಿ ಸೊಪ್ಪು ಕೂಡ ಒಳ್ಳೆಯದು ನಮಗೆ, ಹಸಿಮೆಣಸು. ಓಕೆ, ಸೊ ಅದಕ್ಕೋಸ್ಕರ ಮಕ್ಕಳಿಗೆ ಏನಾದರೂ ಕೊಡೋದಿದ್ದರೆ ಹಸಿಮೆಣಸು ಚಿಕ್ಕದಾಗಿ ಮಾಡಿಕೊಂಡ್ರೆ ಅವರಿಗೆ ಖಾರ ಆಗುತ್ತೆ ಅಂತ ಹೇಳಿಬಿಟ್ಟು ನಾವು ಕುಕ್ ಮಾಡ್ಕೋಬಹುದು. ಓಕೆ ಫ್ರೆಂಡ್ಸ್, ನೋಡೋಣ ಇವಾಗ ಹೇಗೆ ಮಾಡೋದು ಅಂತ. ರಾಗಿ ದೋಸೆ ನಾನು ಹೇಗೆ ನಿಮಗೆ
ಬರುತ್ತಲ್ವ ನೀರು ದೋಸೆ ಥರನೇ ಸ್ವಲ್ಪ ನೀರು ನೀರಾಗಿ ಮಾಡ್ಕೊಳ್ಳಿ. ನಾನ್ ಸ್ಟಿಕ್ಕಲ್ಲಿ ಮಾಡೋದ್ರಿಂದ ನಿಮಗೆ ಅದು ಏನೂ ಆಗಲ್ಲ, ಸ್ವಲ್ಪ ನೀರಾಗಿದ್ರೂ ತವಾದಿಂದ ಹಿಂಗೆ ಹೇಳ್ತವೆ. ಸೊ ಬನ್ನಿ ಇವಾಗ ಇದಕ್ಕೆ ಎಲ್ಲ ಐಟಮ್ಸನ್ನು ಮಿಕ್ಸ್ ಮಾಡಿಕೊಡೋಣ. ಹಸಿಮೆಣಸು, ಹಸಿಮೆಣಸು ಜಾಸ್ತಿ ಹಾಕಿದ್ರೆ ಕೂಡ ಖಾರ ಚೆನ್ನಾಗಿರುತ್ತೆ. ಆಮೇಲೆ ಈರುಳ್ಳಿ, ಈರುಳ್ಳಿ ಜಾಸ್ತಿ ಹಾಕಿದ್ರೆ ಕ್ರಿಸ್ಪಿ ಆಗಿರುತ್ತೆ, ಚೆನ್ನಾಗಿರುತ್ತೆ. ಆಮೇಲೆ ಕ್ಯಾರೆಟ್, ಕಾಯಿತುರಿ, ಕಾಯಿತುರಿ ಇದಕ್ಕಿಂತ ಇನ್ನೂ ಸ್ವಲ್ಪ ಕಮ್ಮಿನೇ ಹಾಕೋಣ ಅಲ್ವಾ. ಆಮೇಲೆ ಕೊತ್ತಂಬರಿ ಸೊಪ್ಪು, ಕೊತ್ತಂಬರಿ ಸೊಪ್ಪು ಜಾಸ್ತಿ ಬೇಡ. ಇದು ಸ್ವಲ್ಪ ಗಟ್ಟಿಯಾಗಿದೆ, ಚೂರು ನೀರು ಮಿಕ್ಸ್ ಮಾಡೋಣ. ಒಂದೇ ಸತಿ ಜಾಸ್ತಿ ನೀರು ಹಾಕೋಬೇಕು, ನೋಡ್ಕೋಬೇಕು. ಆಮೇಲೆ ನಿಧಾನಕ್ಕೆ ಹಾಕೊಳ್ಳಿ. ದೋಸೆ ಸ್ವಲ್ಪ ದಪ್ಪ ಬಂದಿದ್ರೆ, ಬಂದಿದೆ ಅಂತ ಅನ್ಸಿದ್ರೆ ನೀವು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಹಾಕೋದನ್ನು ಮರಿಬೇಡಿ. ಇದರಲ್ಲಿ ರವೆ ಹಾಕೋದ್ರಿಂದ ನಿಮಗೆ ಥಿಕ್ನೆಸ್ಸು ಬರುತ್ತೆ, ಅದಕ್ಕೋಸ್ಕರ ಸ್ವಲ್ಪ ನೀರು ನೀರಾಗಿ ಮಾಡ್ಕೊಳ್ಳಿ. ಆಮೇಲೆ ಏನಾದ್ರೂ ಒಂಚೂರು ನೀರಾಗೋಯ್ತು ಅಂತ ಹೇಳ್ತಾ ಇಲ್ಲ ದೋಸೆ ಅಂತ ಅನ್ಕೊಂಡ್ರೆ, ಒಂಚೂರು ಇನ್ನೊಂಚೂರು ರವೆ ರಾಗಿ ಇಟ್ಟು ಏನಾದ್ರೂ ಒಂಚೂರು ಹಾಕೋದಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಮನೆ ಕ್ಲೀನಿಂಗ್ ಒಂದು ವಾರದ್ದು ಮನೆ ಕ್ಲೀನಿಂಗ್ ಇರುತ್ತಲ್ಲ, ಅದನ್ನು ಮಾಡಿದೆ. ಆಮೇಲೆ ಅಂಗಿಗಳೆಲ್ಲ ತೆಗೆದ್ಬಿಟ್ಟೆ, ಅವ್ರು ವಾಶ್ ಮಾಡಕ್ ಹಾಕಿದೆ. ಅವ್ರದ್ದು ಅಂಗಿಗಳು ಗಲೀಜಾಗ್ತವಲ್ಲ, ಅಂದ್ರೆ ಏನಾದ್ರೂ ಮಾಡುವಾಗ ಎಲ್ಲ ಇಲ್ಲಿ ಸೀರ್ಬಿಟ್ರೆ ಅದೆಲ್ಲ ಗಲೀಜಾಗಿರುತ್ತೆ. ಸೊ ಅದು ಒಂದ್ಸಲಿ 15 days ಅಥವಾ ಒಂದ್ಸಲಿ ಮಂತ್ ನಾನು ಚೇಂಜ್ ಮಾಡ್ತೀನಿ. ಆಮೇಲೆ ನಿನ್ನೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಕ್ಲೀನಿಂಗ್ ಮುಗಿತು. ಇಲ್ಲ ಚೂರು ಇದೆ, ಇಲ್ಲಿ ಅಂತೂ ಧೂಳುಗಳು ತುಂಬಾನೇ, ಎಷ್ಟು ಧೂಳು ಅಂದ್ರೆ ತೆಗಿತಾನೇ ಇರಬೇಕು. ತೆಗೆದ್ರು ಕೂಡ ಅಷ್ಟೇನೆ, ಇವಾಗ ಇಲ್ಲಿ ಮಾಡಿಕೊಂಡು ಇನ್ನೊಂದು ನೆಕ್ಸ್ಟ್ ರೂಮಿಗೆ ನಾನು ಎಲ್ಲ ರೂಮನ್ನು ಒಂದೇ ಸತಿ ಮಾಡ್ಬಿಡ್ತೀನಿ. ನೆಕ್ಸ್ಟ್ ಕಿಚನ್ಗೆ ಸ್ವಲ್ಪ ಟೈಮ್ ಆಗುತ್ತೆ. ಸೊ ನಿನ್ನೆ ಕಿಚನ್ ಎಲ್ಲ ಮುಗಿಸ್ಕೊಂಡಿದ್ದೆ, ಬೇರೆ ಕಡೆ ಎಲ್ಲ ಆಯ್ತು. ಕಿಚನಲ್ಲಿ ಇನ್ನೊಂದು ಚೂರು ಇದೆ. ನಾನು ಎಣ್ಣೆ ಯಾವಾಗ್ಲೂ ಸವರುವಾಗ ಕಾಯಿ ಜುಟ್ಟಿರುತ್ತಲ್ಲ, ಜುಟ್ಟಿರುತ್ತಲ್ಲ, ಅದನ್ನೇ ನಾನು ಯೂಸ್ ಮಾಡೋದು. ಮತ್ತೆ ಒಂದು ಕಡಿಮೆ ತಿನ್ಬಹುದು ದೊಡ್ಡದಿದ್ರೆ ಕೂಡ, ಮಾಡೋದೇನಿಲ್ಲ. ಆಮೇಲೆ ಇದನ್ನ ಮುಚ್ಚಿಬಿಡೋದು. ಇವಾಗ ತೆಗೆಯುವಾಗ ಎಣ್ಣೆ ಹಾಕ್ಬಿಟ್ರೆ ಮುಗಿತು. ಸೊ ಇವಾಗ ಎಣ್ಣೆಯನ್ನ ಇದರ ಮೇಲ್ಗಡೆ ಎಣ್ಣೆ ಹಾಕೊಂಡ್ಬಿಡಿ.
ದೋಸೆ ಹಾಕ್ತೀನಿ. ಚಟ್ನಿ ಮಾಡಿದೀನಿ, ಚಟ್ನಿಯನ್ನ ನಾನು ಆಲ್ರೆಡಿ ಹಿಂದೆ ಅಪ್ಲೋಡ್ ಮಾಡಿದೀನಿ, ಬಟ್ ಇನ್ನೊಂದು ಸತಿ ನಾನು ಮಾಡ್ತೀನಿ. ಸ್ವಲ್ಪ ನನ್ನ ಹಸ್ಬೆಂಡ್ ಕಡೆ ಆಫೀಸ್ಗೆ ಹೋಗ್ಬೇಕಲ್ಲ, ಬೆಳಿಗ್ಗೆ ಹೊತ್ತು ಅರ್ಜೆಂಟಲ್ಲಿ ಮಾಡೋಕ್ಕಾಗಿಲ್ಲ. ಅಂದರೆ ಇದು ನಿಮಗೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಸ್ವಲ್ಪ ಶೇರ್ ಮಾಡೋಕ್ಕಾಗಿಲ್ಲ, ಬಟ್ ಚಟ್ನಿ ಮಾಡಿದ್ದೀನಿ. ಚಟ್ನಿ ನಾನು ಹೋಟೆಲ್ ಸ್ಟೈಲಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಇವಾಗ ಒಂದ್ಸತಿ ಹೇಳ್ಬಿಡ್ತೀನಿ, ನೀವು ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ. ನಾನು ಇದಕ್ಕೆ ಕಾಯಿ ತುರಿ ಸ್ವಲ್ಪ ಹಾಕಿದ್ದೀನಿ. ಆಮೇಲೆ ಒಂದು 5-6 ಬೆಳ್ಳುಳ್ಳಿ ಹಸಿರು ಹಾಕಿದ್ದೀನಿ. ಆಮೇಲೆ ಒಂದು ಚಿಕ್ಕ ತುಂಡು ಜಿಂಜರ್ ಹಾಕಿದ್ದೀನಿ. ಆಮೇಲೆ ಕರಿಬೇವು ಒಂದು 2, ಅಂದ್ರೆ ಕರಿಬೇವು ಸ್ವಲ್ಪ ಜಾಸ್ತಿ ಅಂತೇನಿಲ್ಲ. ಆಮೇಲೆ ಉಪ್ಪು ಹಾಕಿದ್ದೀನಿ. ಹಸಿಮೆಣಸು ಸ್ವಲ್ಪ ಜಾಸ್ತಿನೇ ಹಾಕ್ಬೇಕು, ಯಾಕಂದ್ರೆ ಸ್ವಲ್ಪ ಖಾರ ಬರಲ್ಲ ಹಸಿಮೆಣಸು ಹಾಕಿಲ್ಲ ಅಂದ್ರೆ. ಹಸಿಮೆಣಸು ಮೇಲೆ ಡಿಪೆಂಡ್ ಆಗುತ್ತೆ, ಕೆಲವು ಖಾರ ಇರ್ತವೆ ಅದಕ್ಕೆ ಆವಾಗ ಕಡಿಮೆ ಹಾಕ್ಕೊಳ್ಳಿ. ಆಮೇಲೆ ಉಪ್ಪು ಹಾಕಿದ್ದೀನಿ. ಆಮೇಲೆ ಕಡಲೆಪಾಪು ಹಾಕಿದ್ದೀನಿ. ಕಡಲೆಪಾಪು ನೀವು ಸ್ವಲ್ಪನೇ ಹಾಕ್ಕೊಳ್ಳಿ, ಯಾಕಂದ್ರೆ ಒಂಥರ ಸ್ವೀಟ್ ಬಂದ್ಬಿಡುತ್ತೆ ಜಾಸ್ತಿ ಹಾಕಿದ್ರೆ. ಕಾಯಿ ಹಾಕೋದ್ರಿಂದ ಅದನ್ನ ಸ್ವಲ್ಪ ಹಾಕ್ಕೊಳ್ಳಿ. ಕಾಯಿ ನಾನು ಸ್ವಲ್ಪನೇ ಹಾಕಿರೋ, ಜಾಸ್ತಿ ಹಾಕಿಲ್ಲ, ಅಂದ್ರೆ ಅವರಿಗೆ ಸ್ವಲ್ಪ ಚಟ್ನಿ ಎಲ್ಲ ಬೇಕು, ದೋಸೆಗೆ ಬೇಕೇ ಬೇಕಾಗುತ್ತೆ. ಸಾಂಬಾರ್ ಕೂಡ ಮಾಡಿಲ್ಲ, ಮತ್ತೆ ಮಾಡಬೇಕು ಸಾಂಬಾರನ್ನ, ಅದಕ್ಕೋಸ್ಕರ ಚಟ್ನಿ ಮಾಡಿದ್ದೀನಿ. ಸೊ ಇದ್ರ ಜೊತೆಗೆ ಚಟ್ನಿ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಇನ್ನೊಂದು ಬೆಳ್ಳುಳ್ಳಿದು ಕೆಂಪು ಚಟ್ನಿ ಕೂಡ ಚೆನ್ನಾಗಿರುತ್ತೆ, ಅಂದ್ರೆ ಚಿಲ್ಲಿ ರೆಡ್ ಚಿಲ್ಲಿ ಹಾಕಿರೋ ಚಟ್ನಿ ಚೆನ್ನಾಗಿರುತ್ತೆ. ನಾನು ಇವಾಗ ಲೇಟ್ ಆಗುತ್ತೆ ಅಂತ ಇಲ್ಲ, ಇಮಿಡಿಯೇಟ್ ಆಗಿ ಮಾಡ್ಬೇಕಲ್ವ ಅಂತ ಏನೇನಿದೆ ಅದನ್ನ ಹಾಕ್ಬಿಟ್ಟು ಮಾಡ್ಬಿಟ್ಟಿದ್ದೀನಿ. ಸೊ ಹಿಂಗಿರುತ್ತೆ. ಓಕೆ, ಆಮೇಲೆ ಫ್ರೆಂಡ್ಸ್ ನಾಳೆ ಮತ್ತೆ ಇನ್ನೊಂದು ರೆಸಿಪಿ ಜೊತೆಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಟಿಲ್ಲೆನ್ ಟೇಕ್ ಕೇರ್, ಬಾಯ್ ಬಾಯ್. ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಆಮೇಲೆ ಶೇರ್ ಮಾಡೋದನ್ನು ಮರಿಬೇಡಿ. ಓಕೆ, ಲೈಕ್ಸ್ ಆಮೇಲೆ ಕಮೆಂಟ್ಸ್ ಎಲ್ಲ ಬರ್ತಾ ಇರಲಿ. ಓಕೆ, ಥ್ಯಾಂಕ್ ಯು, ಟೇಕ್ ಕೇರ್.